ತುಂಬ ದೊಡ್ಡದಾಯ್ತೀನಿ, ಅದು ಕಟ್ ಮಾಡೋದಿಲ್ಲ ನಾನು, ಲೋಟ ತೆಗೆದು ಬಿಡ್ತೀನಿ. ಓ ಬೇಡ ಅಂತ, ಪ್ಲಾಂಟಿಂಗ್ ಬೇಡ ಅಂತ. ಪ್ಲಾಂಟಿಂಗ್ ಬೇಡ ಅಂತ. ಅದಕ್ಕೆ ಏನು ಅಂತಂದರೆ, ನಮ್ಮ ತೋಟದಲ್ಲಿ ಇರೋದು ಒಳ್ಳೆ ಬೀಳನ್ನ ನೋಡಿಕೊಂಡು ನಾವು ಮಲ್ಟಿಪ್ಲೈ ಮಾಡ್ಕೋಬೋದು ಅದನ್ನ. ಇದು ಇದ್ರೊಳಗೆ ಸೇರಿಸೋದು ನಮಗೆ ಅಲ್ಲಿಗೆ ಮತ್ತೆ ತುಂಬ ವ್ಯತ್ಯಾಸ. ಇಲ್ಲಿ ವೆದರ್ ಬೇರೆ, ಹೌದು ನಮ್ಮ ವೆದರ್ ಬೇರೆ. ಸರ್, ಇದು ಚೋಲಮುಂಡಿ ಸಿಂಗಲ್ ಗಣ್ಣು. ಓಕೆ, ಇದು ತೆರಡಕ್ಸಲ್ಲಿ ಲೈಟ್ ಪ್ರಮಾಣದಲ್ಲಿ ಹದ್ದಿರೋದು. ಆ ಏರಿಯಾದಲ್ಲಿ ಎಲ್ಲ ಸತ್ತೋಗಿದ್ದು, ಉಳಿದಿದ್ದೆ ಎರಡು. ಆ ಎರಡು ಬಳ್ಳಿನಲ್ಲಿ ನಮಗೆ 92 ಕೆಜಿಯಷ್ಟು ಡ್ರೈ ಪೇಪರ್ ಬಂದಿ. ಆಮೇಲೆ ಇದಕ್ಕೆ ಮಾರ್ಕೆಟಲ್ಲಿ ಸ್ವಲ್ಪ ರೇಟು ಜಾಸ್ತಿ ಸಿಗುತ್ತೆ. ಪಶ್ಚಿಮದ್ದು ಮತ್ತು ದಕ್ಷಿಣದ್ದು ಸೂರ್ಯ ರಕ್ಷಣೆಗೆ ಏನು ಬೇಕೋ ಅಷ್ಟು ಬೇಕಾದ ಗರಿ ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ನನ್ನ ವ್ಲಾಗ್. ಬನ್ನಿ, ಇವತ್ತು ಹಸಿರು ಆರ್ಗ್ಯಾನಿಕ್ ಇಂದ ಫಾರ್ಮ್ ವಿಸಿಟ್ ಆಗ್ತಾ ಇದೆ. ನಾನು ಬಂದ್ಬಿಟ್ಟು ರಿಪ್ಪನ್ ಬೆಟ್ಟದಿದ್ದೀನಿ, ಜೋಸೆಫ್ ಚಾರ್ಕ್ ಅವ್ರ ತೋಟದಲ್ಲಿದ್ದೀನಿ, ನನ್ನ ಎರಡನೇ ವಿಸಿಟ್ ಇದು. ಬನ್ನಿ, ಇವತ್ತು ಯಾಕೆ ಸ್ಪೆಷಲ್ ಅಂತಂದ್ರೆ ಇವತ್ತು ನಾನು ಸಬ್ಸ್ಕ್ರೈಬರ್ ಜೊತೆ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ಬನ್ನಿ, ಈಗ ಹೋಗ್ಬರೋಣ. ಈಗ ನೋಡಿ, ಎಲ್ಲ ಬಂದಿದ್ದಾರೆ, ಕಾರು ನೋಡಿ, ಇಲ್ಲಿ ಬೈಕ್ ನಿಂತಿದೆ ಅಲ್ಲಿ. ಬನ್ನಿ, ಈಗ ಜೋಸೆಫ್ ಚಾರ್ಕ್ ಅವರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಮೆನ್ಸ್ ಬಗ್ಗೆ. ಲಾಸ್ಟ್ ಟೈಮ್ ಸರ್ ವೇಣುಗೋಪಾಲ್ ಸರ್ ಕೊಟ್ಟಿದ್ರು, ಈ ಸರ್ ಜೋಸೆಫ್ ಚಾರ್ಕ್ ಅವ್ರು ಕೊಡ್ತಿದ್ದಾರೆ. ಮತ್ತು ಲಾಟ್ ಆಫ್ ಸಬ್ಸ್ಕ್ರೈಬರ್ಸ್ ಅಂತ ಸಿಕ್ಕಿದ್ದಾರೆ, ಅವ್ರನ್ನೆಲ್ಲರೂ ತೋರಿಸ್ತೀನಿ. ಶರ್ವಿನ್ ಅಂತ ನನ್ನ ಸಬ್ಸ್ಕ್ರೈಬರ್. ಹಲೋ, ನೋಡಿ ಇವರು ನನ್ನ ಸಬ್ಸ್ಕ್ರೈಬರ್ ಶೃಂಗ ಗೋಪಾಲ ಶೃಂಗೇರಿ. ನಿಮ್ಮದು ಪ್ರಕಾಶ್? ಪ್ರಕಾಶ್ ಬಾಳೂರ್ಪೇಟೆ. ನಿಮ್ಮದು ಬಾಳೂರ್ಪೇಟೆ? ಭರತ್. ಭರತ್ ಅಂತ. ಹಲೋ, ಹಾಯ್ ಹಾಯ್ ಹಾಯ್. ನೋಡಿ ಎಲ್ಲ ಇದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಲ್ಲರನ್ನೂ ಮೀಟ್ ಮಾಡ್ತೀನಿ. ಬನ್ನಿ ಹೋಗೋಣ. ಈಗ ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಣ. ಹಲೋ, ಹಾಯ್. ಸಬ್ಸ್ಕ್ರೈಬರ್? ಹೌದಾ? ಬೇಲೂರಿಂದ. ಹಾಂ ಹಾಂ ಹಾಂ, ಬೇಲೂರಿಂದ. ಸೂಪರ್ ಸೂಪರ್. ಎಲ್ಲಿ ಬೇಲೂರಲ್ಲಿ? ಬೇಲೂರ್ ಮೇಲನಲ್ಲಿ ಅಂತ. ಹೌದಾ? ಒಟ್ಟು. ಓ ಸೂಪರ್ ಸೂಪರ್, ನೈಸ್. ಹಲೋ ಹಲೋ, ಹಾಯ್. ಹೌದು ಸರ್, ಹಂಗೆ ಹೆಸರು ಶ್ರೀನಿ ಅಂತಲ್ಲ. ಹಾಯ್. ಇಲ್ಲಿ ನಿಮಗೆ ಬಂದರೆ ಆಲ್ಮೋಸ್ಟ್ ನಿಮಗೆ 12 ಮೋರ್ ದ್ಯಾನ್ 12 ವೆರೈಟೀಸ್ ಆಫ್ ಪೇಪರ್ ಇದೆ ಇಲ್ಲಿ. ಮತ್ತು ಇವ್ರು ನರ್ಸರಿ ಬೇರೆ ಮಾಡ್ತಾ ಇದ್ದಾರೆ, ಮತ್ತು ಈ ವರ್ಷ ಸಿಲ್ವರ್ ಹಾಕ್ಬಿಟ್ಟು ಪೇಪರ್ ಸಹ ನಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಈಗ ಟಾಪ್ ಶೂಟ್ರೇ ನೆಡಬೇಕು ಅಂತ ಇದಿತ್ತು, ಕೆಳಗಡೆ ಕ್ವೀನ್ ಏನ್ ಇದೆ ಅದಕ್ಕೆ ಟಾಪ್ ಶೂಟರ್ನ ಲೋಟ ನೋಡಿದ್ರು. ಇಲ್ಲಿ ಪ್ಲಾಂಟಿಂಗ್ ಮಾಡಿರೋದು, ಮೂರು ಲೋಟಗಳನ್ನ ನಟ್ಟಿದ್ದೀನಿ. ಅದು ಪ್ಲಾಂಟಿಂಗ್ ಮಾಡಿ ಅದು 3 ತಿಂಗಳಾಗಿದೆ. ಲೋಟ ಮೆಥಡಲ್ಲಿ ಮಾಡಿರೋದು, ಇದು ಬಿಸಿಲು ಹೊಡಿಬಾರ್ದು ಅಂತ ಆ ಥರ ಕಟ್ಟಿರೋದು. ಸಿಲ್ವರ್ ದೊಡ್ಡದಾಗಿರಲಿಲ್ಲ, ಈಗೀಗ ದೊಡ್ಡದಾಗ್ತಿದೆ. ಸೊ ರಿಪನ್ ಬೆಟ್ಟಲ್ಲಿ ಒಂದು ಈಗ ಫಾರ್ಮ್ ವಿಸಿಟ್ ಆಯಿತು, ಇದು ಮೋಸ್ಟ್ ಪ್ರಾಬ್ಲಿ ಇದ್ರದ್ದು ಲಾಸ್ಟ್ ಫಾರ್ಮ್ ವಿಸಿಟ್. ಆಮೇಲೆ ಗ್ರೋ ಸ್ಮಾರ್ಟ್ ಸ್ಟಾರ್ಟ್ ಆಗಿದೆ ನಡೆಸ್ತೀವಿ. ಹೌದು, ನಮ್ದು ಅಗ್ರಿ ಟೂರಿಸಮ್ ಇದು ಲಾಸ್ಟ್. ಹೌದು ಹೌದು. ಬನ್ನಿ, ಈಗ ನೋಡಿ ಆರ್ಟಿಫಿಷಿಯಲ್ ಪಾಂಡ್ ನೋಡಿ ಮಾಡಿರೋದಿರು. ಈಗ ಬನ್ನಿ ನೋಡಿ, ಇಲ್ಲಿ ಇಂಟೋ ಕಾಪ್ ಇದು, ಅಡಿಕೆ ಇದೆ, ತೆಂಗು ಇದೆ. ಆಲ್ಮೋಸ್ಟ್ ಅಡಿಕೆ ಬಂದುಬಿಟ್ಟು ನೋಡಿ ನಿಮಗೆ ಜಿಗ್ಜಾಗಲ್ಲಿ ನಿಮಗೆ ಆಲ್ಮೋಸ್ಟ್ 10x10 ಮಾಡಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ ಬಂದುಬಿಟ್ಟು ತೀರ್ಥಳ್ಳಿಯಿಂದ ಸರ್, ಮುರಳಿ ಅಂತಲ್ಲ. ಮತ್ತು ಇವರು ಅಡಿಕೆ ಮತ್ತು ಮೆಣಸು ಬೆಳೀತಾರೆ ಅಂತೇಳು ಬಂದು ನೋಡಿದ್ರು, ಹೇಳಿದ್ರು ವೀಡಿಯೋ ನೋಡ್ತೀನಿ ಅಂತ. ತುಂಬ ಖುಷಿ ಆಯ್ತು ಸರ್, ಹೆಂಗೆ ಬರ್ತದೆ ವೀಡಿಯೋಸ್ ಎಲ್ಲ? ಭಾರಿ ಚೆನ್ನಾಗಿ ಬರ್ತಿದೆ ಸರ್. ಏನು ಕಾಫಿ ಎಷ್ಟು ಬಗ್ಗೆ ನಮಗೇನು ಐಡಿಯಾ ಇರಲಿಲ್ಲ. ಓಕೆ, ಬಟ್ ನಿಮ್ಮ ಬ್ಲಾಗ್ ನೋಡಿದ ಮೇಲೆ ನಮ್ಮ ಕಾಫಿ ಎಸ್ಟೇಟ್ ಹೇಗೆ ಮಾಡ್ತಾರೆ ಏನು, ಪೂರ್ತಿ ಭಾರಿ ಇನ್ಫಾರ್ಮೇಟಿವ್. ಅದು ನಿಮ್ಮ ಇದಕ್ಕೆ ಬ್ಲಾಗಿಗೆ ನಾವು ವೇಟ್ ಮಾಡ್ತಾ ಇರ್ತೀವಿ. ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ಇದಕ್ಕೆ ನಾನೊಂದು 2-3 ದಿನ ಬ್ಲಾಗ್ ಹಾಕಿಲ್ಲ ಅಂತಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಸಬ್ಸ್ಕ್ರೈಬರ್ ಅಂತ ನಾನು ವೀಡಿಯೋ ಹಾಕ್ತಾ ಇರೋದು ನಿಜವಾಗಿ ಹೇಳ್ಬೇಕಾದ್ರೆ. ಹಲೋ, ಹಾಯ್ ಹಾಯ್. ಡ್ರೈನೇಜ್ ಇದ್ದರು ಅವಾಗ ಲೆವೆಲ್ ಇತ್ತು, ಮತ್ತು ಗುಂಡಿ ಮಾಡಿ ನಡ್ತಿದ್ದೆ ಅವಾಗ. ಎಲ್ಲ ಬದಲಾವಣೆ ಮಾಡಿ ಸುಮಾರು 4 ಸರಿ, ನಾನು 15 ವರ್ಷದಲ್ಲಿ 4 ಸರಿ ತೋಟವನ್ನು ಫುಲ್ಲು ಅಷ್ಟಾರ್ಟ್ ಆಗಿ. ಈಗ ಲೇಟೆಸ್ಟಲ್ಲಿ 15-5 16 ಪ್ಲಾಂಟಿಂಗ್ ಮಾಡಿ 21 100 ಕ್ವಿಂಟಲ್ ಬಂತು. 200 ಕ್ವಿಂಟಲ್ ಬೆಳೆದೆ, 21 ಫುಲ್ ವಾಶ್ಔಟ್. ಈಗ ಅದರಲ್ಲಿ 12 ಮತ್ತು ವಿಜಯನ್ನು ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಯಾವುದು ಹೋಗಿಲ್ಲ, 3-4 ವರ್ಷ ಆಗಿದೆ. ಅದು ಡ್ರೈಲ್ಯಾಂಡ್, ನೀರೇ ಇಲ್ಲ. ವರ್ಷಕ್ಕೆ ಅಲ್ಲ, ದಿನಕ್ಕೆ 1.5 ಲೀಟ್ರ್ 9 ಎಕರೆಗೆ. ಓಪನ್ ವೆಲ್ಲಲ್ಲಿ 1 ಗಂಟೆ ಮಾತ್ರ ನೀರು ಕೊಡೋಕೆ ಇರೋದು ಅಲ್ಲಿ, ಇನ್ನೂ ದೊಡ್ಡದಲ್ಲಿ ಓಪನ್ ವೆಲ್ ಮಾತ್ರ ಇರೋದು. ಫೈಟ್ ಆಫ್ ಥರ ಬಂದಮೇಲೆ ರೀಪ್ಲಾಂಟೇಷನ್ ಮಾಡಬೇಕಾದ್ರೆ ಏನು ಕ್ರಮ ತೊಗೊಂಡ್ರಿ? ಕ್ರಮ, ಅದು ಕಿತ್ತು ಸುಣ್ಣ ಎಲ್ಲ ಹಾಕಿ 1/2 ತಿಂಗಳು ಬಿಟ್ಟು ಪ್ಲಾಂಟಿಂಗ್ ಮಾಡ್ತೀನಿ. ಪ್ಲಾಂಟಿಂಗ್ ಮಾಡೋದು, ಮತ್ತು ಅದು ಪೀಟು, ಆ ಜಾಗದಲ್ಲಿ ಪೀಟು ಬೆಸ್ಟ್. ಪೀಟು ಬೆಸ್ಟ್, ಅದು ಡ್ಯಾಮೇಜ್ ಬೇಗ ಕಾಯಿಲೆ ಬರೋದಿಲ್ಲ. ನಂದು ಉದಾಹರಣೆ ಅಂದರೆ ಅಲ್ಲಿ ಫುಲ್ ವಾಶೌಟಾದಲ್ಲಿ ಪೀಟು ಹಾಕಿದ್ದು ಹೋಗಲಿಲ್ಲ, ಅದು ಬೇರೆ ವೆರೈಟಿಗಳೆಲ್ಲ ಹೋಗಿದೆ. ಫೈಟ್ ಆ ಥರ ಬಂದು ಹೋದಲ್ಲಿ ಮಾತ್ರ ಹೋದಲ್ಲಿ. ಟೋಟಲ್ ತೋಟ ಏನು ಡೆಮಾಲಿಷನ್? ಚರಂಡಿ ಹೊಡೆದು ಸಾಕ? ಚರಂಡಿ, ಚರಂಡಿ ಹೊಡೆದು ಚರಂಡಿ ಬೆಡ್ ರೈಸ್ ಮಾಡಿ ಹೊಸ ನೆಟ್ಟರೆ ಇಲ್ಲಿ ಮಾಡಿದ್ರಲ್ಲ. ಸರ್, ಅಲ್ಲಿ ಗೊಬ್ಬರದ ಗಿಡ ಕೊಟ್ಟಿದ್ದೀರಲ್ಲ ನೀವು, ಅದು ಸಿಲ್ವರ್ ಫೇಲ್ ಆಯ್ತು ಅಂತ ಗೊಬ್ಬರ ಕೊಟ್ಟಿದ್ದೀರಿ? ಸಿಲ್ವರ್ ಓದ್ ಕೂಡಲೇ ಗೊಬ್ಬರ ಗಿಡ ಆಗಿದೆ. ಅದು ಸಾಯಲ್ಲ ಮಧ್ಯೆ? ಇಲ್ಲ, ಅದು ಗೊಬ್ಬರ ಗಿಡ ಸಾಯೋದಿಲ್ಲ. ಒಂದು 8 ಹೋಗಿದೆ, ಈ ವರ್ಷದ 4 ಆಗ್ತಿದೆ ದೊಡ್ಡದು. ಸಿಲ್ವರ್ 3.5-4 ವರ್ಷ ಆಯ್ತು. 2020 ಪ್ಲಾನಿಂಗ್ ಮಾಡಿರೋ ಪಂದೂರು 9 ತುಂಬ ಹಿಡಿಯುತ್ತೆ, ಒಳಗೆಲ್ಲ ಹಿಡಿಯುತ್ತೆ, ತುಂಬ ಒಳ್ಳೆ ಇಲ್ಲದು. ಅದಕ್ಕೆ ಉದಾಹರಣೆ, ಅದನ್ನು 18.5 ಕೆಜಿಯಲ್ಲಿ 500 ಡ್ರೈ ಬಂದಿದೆ ಅಂದರೆ ಅದು ಅಷ್ಟು ಸಣ್ಣ ಬಳ್ಳಿ ಇಲ್ಲಿ ಅಂತ
ಹೊಡೆದಿರೋದು ತುಂಬಾ ದೊಡ್ಡದಾಯ್ತು. ಇನ್ನು ಅದು ಕಟ್ ಮಾಡೋದಿಲ್ಲ ನಾನು, ಲೋಟ ತೆಗೆದ್ಬಿಟ್ಟು ಹೋಗ್ಬೇಡ ಅಂತ, ಪ್ಲಾಂಟಿಂಗ್ ಬೇಡ ಅಂತ. ಪ್ಲಾಂಟಿಂಗ್ ಬೇಡ ಅಂತ ಅದು ಈ ಕಟ್ ಮಾಡಿದ್ರು ದೊಡ್ಡ ಗಿಡ ಅಲ್ಲ, ಉಳಿಸೋದು ಕಷ್ಟ. ಮಳೆಗಾಲದಲ್ಲ ಡೈರೆಕ್ಟ್ ಪ್ಲಾನಿಂಗ್ ಮಾಡ್ಬೋದು. ಲಾಸ್ಟ್ ಟೈಮ್ ಬಂದಾಗ ಇದು ಇದಿಷ್ಟೇ ಇತ್ತಲ್ಲ, ಇದಿಷ್ಟು ಗ್ರೋತ್ ಆಗಿದೆ ಈಗ ಒಂದು ಮಂತ್ ಅಲ್ಲಿ. ಓ ಎಕ್ಸಲೆಂಟ್, ಇದು ಮೆಥಡ್ ಎಕ್ಸಲೆಂಟ್ ಮೆಥಡ್ ಇದು. ಹಾಂ, ಲೋಟ ಸಿಸ್ಟಮ್ ಬಂದ್ಬಿಟ್ಟು ಮಲ್ಟಿಪ್ಲೈ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಈಸಿ ಮೆಥಡು ನೋಡಿ. ಇಲ್ಲಿ ಮಾಡ್ತಾ ಇದಾರೆ, ಆಗ್ಲೇ ಹೇಳಿದ್ರು ನೀವು 10 ಸಿಕ್ಕಿತ್ತು ಖಾಲಿ 10, ಅದನ್ನ ಮಲ್ಟಿಪ್ಲೈ ಮಾಡಿದಾರೆ 100 ನೋಡಿ ಆ ಥರ. ಅದಕ್ಕೆ ಏನು ಅಂತಂದರೆ, ನಮ್ಮ ತೋಟದಲ್ಲಿ ಇರೋದು ಒಳ್ಳೆ ಬೀಳ್ನ ನೋಡಿಕೊಂಡು ನಾವು ಮಲ್ಟಿಪ್ಲೈ ಮಾಡ್ಕೋಬೋದು ಅದನ್ನ ಲೋಟ ಸಿಸ್ಟಮು. ಇಲ್ಲ ಟಾಪ್ ಶೂಟ್ ಮಾಡಿಕೊಂಡು ಲಾಸ್ಟ್ ಟೈಮ್ ಎಲ್ಲ ಹೇಳಿದ್ರು ಲೋಟ ಹೆಂಗೆ ಮಾಡ್ತಾರೆ ಅಂತ ಲೋಟ ಸಿಸ್ಟಮ್ ಅಂತ. ಈ ತೋರಿಸ್ತೀನಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡಿ. ಈ ಎಲೆಯನ್ನು ಕಿತ್ತಿ ಇದು ಇದರೊಳಗೆ ಸೇರಿಸೋದು. ಮತ್ತು ಈ ದೊಡ್ಡ ಸ್ಟಾಪ್ಲರಲ್ಲಿ ಈ ಗಣ್ಣಿ ಹೀಗಿರಬೇಕು ನೋಡಿ ನೋಡಿ. ಇದರಲ್ಲಿ ಮಣ್ಣು ಹಾಕಿದರೆ ಇನ್ನು 1 ತಿಂಗಳಲ್ಲಿ ಬೇರೆ ಬರುತ್ತೆ. ತೇವಾಂಶ ಇರಬೇಕು ಮಳೆಗಾಲದಲ್ಲಿ, ಆದರೆ ಮೇಯಲ್ಲಿ ಆದರೆ ಸೂಪರ್ ಬೇಗ ಬೇರೆ ಬರುತ್ತೆ. ಎಷ್ಟು ದಿನ ಕೊಡ್ತಾರೆ ನೀರು ಹಾಕ್ತಿರ್ತೀರ ಇದಕ್ಕೆ? ಈಗ ಹಾಕಿದ್ರೆ ನೀರು ಕೊಡ್ತಾ ಇರಬೇಕು. ಹೌದು, ಕೊಡ್ದೆ ಎಷ್ಟು ದಿನ ಕೊಡ್ತಾ ಇರಬೇಕು? ವಾರಕ್ಕೆ ಒಂದೇ ನೀರು ಕೊಟ್ಟರೆ ನೀವು ಬೇರೆ ಬರುತ್ತೆ. ನಾವು ಎಷ್ಟು ದಿನ ಬಿಟ್ಟು ತೆಗಿಬೋದು ಇದನ್ನ ಕಟ್ ಮಾಡ್ಕೊಬೋದು? 1.5 ತಿಂಗಳಿಗೆ ಬೇರೆ ಬಂದ್ಬಿಡುತ್ತೆ. ಅವ್ನು 1 ತಿಂಗಳ ಮೇಲೆ ಪ್ಲಾಂಟಿಂಗ್ ಮಾಡ್ಕೋಬೋದು, ಡೈರೆಕ್ಟ್ ಪ್ಲಾನ್ ಮಾಡ್ಬೋದು. ಇಲ್ಲಿ ಎಲ್ಲಿ ಕಟ್ ಮಾಡ್ಬೇಕಾತೆ? ಇಲ್ಲಿ ಅಲ್ಲಿಗೆ. ಮತ್ತೆ ಇನ್ನು ಬೇಕು ಅಂದ್ರೆ ಈಗನ್ ಬಿಟ್ಟು ಇಲ್ಲಿ ಇಲ್ಲಿಗೆ ಮತ್ತೊಂದು ಕೊಡ್ಬೋದು. ಅದನ್ನ ಆ ಕಡೆ 2 ಯೂಸ್ ಮಾಡ್ಕೋಬಹುದು. 1.5 ತಿಂಗಳಲ್ಲಿ ಕಟ್ ಮಾಡಿ ನೋಡ್ಬೋದು. ಅಂದ್ರೆ ಇದಕ್ಕೆ ಬೇಗ ಬೇರೆ ಬರುತ್ತೆ. ಓಕೆ, ಇದಕ್ಕೆ ಬೇಗ ಬೇರೆ ಬರಲ್ಲ. ನೀವು ಎಷ್ಟು ಪನಿವಿಟನ್ ಎಷ್ಟು ಸಿಕ್ಕಿತ್ತು ನಿಮಗೆ? ನನಗೆ 9. ಈಗ ಎಷ್ಟು ಮಲ್ಟಿಪ್ಲೈ ಮಾಡಿದೀರ? ಈಗ 180-200 ಗಿಡ ಮಾಡಿ. ಫಸ್ಟ್ ಮಲ್ಟಿಪ್ಲೈ ಆಗಿದೆ 9, ಬರೀ 2 ಗಿಡ ಸಿಕ್ಕಿರೋದು. ಸೂಪರ್. ಅದರಲ್ಲಿ 500 ಗಿಡ ಈ ತರನೇ ಮಾಡಿರೋದು. ಹೌದಾ? ವೆರಿ ನೈಸ್. ಪ್ಲಾಂಟಿಂಗ್ಗೆ ಈ ತರದಲ್ಲಿ ಇಲ್ಲಿಗೆ ಮಣ್ಣು ಹಾಕ್ಬಿಟ್ಟು ನೀರು ಹಾಕಿದ್ರೆ ಇಟ್ರೆ ಸಾಕು, ಇನ್ನೇನು ಹಾಕೋದು ಬೇಡ, ಬರೀ ವಾಟರ್ ಮಾತ್ರ. ಕೋಕೋ ಪೀಟ್ರಲ್ಲಿ ಹಾಕಿದ್ರೆ ಸ್ವಲ್ಪ ವೇಟ್ ಕಮ್ಮಿ ಆಗುತ್ತೆ, ಮಣ್ಣು ಹಾಕಿದ್ರೆ ಏನಾಗಲ್ಲ ನೋಡಿ. ಹೌದು, ವೆರಿ ನೈಸ್. ಪ್ಯಾಕೆಟಿ ಹಾಕ್ಬೇಕಂತ ಏನಿಲ್ಲ, ಡೈರೆಕ್ಟ್ ಪ್ಲಾಂಟಿಂಗ್ ಮಾಡ್ಬೋದು. ಮಾಡ್ಬೋದು. ತೆಗಿಬೇಕು ಇದೆಲ್ಲ ತಗೊಂಡ್ಬಿಡ್ಬೇಕಲ್ಲ ಪ್ಲಾಂಟ್ ಮಾಡ್ಬೇಕಾದ್ರೆ. ಇದನ್ನ ಹೇಳಿದ್ಬಿಟ್ಟು ಇನ್ನು ಮೇಲಕ್ಕೆ ಬೇಕು ಅಂದ್ರೆ ಇಲ್ಲಿ ಕಟ್ ಮಾಡಿದ್ರೆ ಆಯ್ತು. ಓಕೆ ಓಕೆ ಓಕೆ, ಒಂದ್ ಗಂಟೆ ಬಿಟ್ಟು. ಓಕೆ, ಹಂಗೆ 7-8 ಹತ್ತು ಮಾಡ್ಬೋದು ಈ ಎತ್ತರದಲ್ಲಿ ಮಾಡೋದು ಈಸಿ ಅದು. ಹೌದು, ಇಲ್ಲಿಂದ. ಹೌದು, ಸ್ವಲ್ಪ ಮಣ್ಣೊಳಗೆ ಈ ಲೆವೆಲ್ಗೆ ಮಾತ್ರ, ಈ ಲೆವೆಲ್ಗೆ ಮಾತ್ರ, ತುಂಬಾ ಕೆಳ ನಡ್ಬಾರ್ದು. ತುಂಬಾ ಈ ರೇರ್ ವ್ಯಾಟಿಗಳೆಲ್ಲ ಈ ತರ ಮಾಡೋದು ಸೂಕ್ತ. ನಾವು ವರ್ಷಗಟ್ಟಲೆ ಕಾಯೋ ಬದಲು ಒಂದು ಏರಿಯಾದಲ್ಲಿ ಕರೆಕ್ಟ್ ಪ್ಲಾನಿಂಗ್ ಮಾಡೋಕ್ಕೆ ಇದೇ ಈಸಿ. ಬಟ್ ಇದನ್ನ ಕೆಳಗಡೆ ಬಿಟ್ಟು ಮಾಡೋಕ್ಕಾಗೋದಿಲ್ಲ. ಕೆಳಗಡೆ ಬಿಟ್ಟು ಮಾಡೋದು ಮೇಂಟೈನ್ ಮಾಡೋಕ್ಕಾಗಲ್ಲ, ಕಳೆ ಬೆಳೆಯುತ್ತೆ, ಅದನ್ನು ಎಲ್ಲ ಡೆವಲೇಷನ್ ಮಾಡ್ತಾರೆ ಓಡಾಡೋರು, ಕಳೆ ಮಿಷಿನ್ ಹೊಡೆಯೋದು. ಇದಾದರೆ ಈಸಿ, 500 ಪ್ಯಾಕೆಟ್ ಲೋಟನ ಹೊಡಿಬೋದು ಬೆಳಗ್ಗೆ. ಹಾಂ, ಅದು ಸ್ವಂತ ಜಾಗದಲ್ಲಿ ಸ್ವಂತಕ್ಕೆ ಮಾಡ್ಕೋಬೋದು. ರೇರ್ ವೆರೈಟಿ, ಒಳ್ಳೆ ವೆರೈಟಿಗಳೆಲ್ಲ ಈ ಥರ ಮಾಡಿ ಈಸಿ. ಈ 4 ವರ್ಷ ಹಿಂದೆ ಸಿಕ್ಕಿರೋದು 2 ಗಿಡ. ಅದರಲ್ಲಿ ನಾನು ಈಗಲೂ ವೆಯ್ಟ್ ಮಾಡಿದ್ರೆ ನನಗೆ ಇಷ್ಟು ಗಿಡ ನೆಡೋಕೆ ಆಗ್ತಿದ್ದಿಲ್ಲ. ಸ್ವಂತ ಮಾಡಿದ್ದಕ್ಕೆ ನಾನು ಇಷ್ಟು ಗಿಡ ಈಗ ಪ್ಲಾಂಟಿಂಗ್ ಮಾಡಿರೋದು. ಲೋಟದಲ್ಲಿ ಹೆಂಗೆ ನಾವು ಮಲ್ಟಿಪ್ಲೈ ಮಾಡೋದನ್ನ ತೋರಿಸ್ಕೊಟ್ಟೆ. ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಸರ್ ತೋರಿಸಿ ಅದು ಹೆಂಗೆ ಮಾಡೋದು ಅಂತ, ಅದು ನೋಡಿ ತೋರಿಸಾಯ್ತು. ಸೊ ಇದು ಬಿಸಿಲಿಗೆ ತಡ್ಕೊಳ್ಳುತ್ತಾ ಪನಿಯುಟು? ಪನಿಯುಟು ಬಿಸಿಲು ರೆಸ್ಟಿಂಗ್ ಎಲ್ಲ ರೋಬಸ್ಟಾಗೆಲ್ಲ ಹಾಕ್ಬೋದಾ? ಹಾಕ್ಬೋದು, ಬಿಸಿಲಲ್ಲೂ ಬರುತ್ತೆ. ಬರುತ್ತಲ್ಲ, ಅದಕ್ಕೆ ಉದಾಹರಣೆ ಅಲ್ಲಿ 9 ಪಕ್ಕ ಫಸ್ಟಿಗೆ. ಓಕೆ, ಓಪನ್ ಪ್ಲೇಸಲ್ಲಿ ನಂದು ಹೋದ ವರ್ಷ 37 kg 20 ಹೈಟಲ್ಲಿ 37 kg ಹಸಿ ಸಿಕ್ಕಿತ್ತು. ಓಕೆ, ಅದು ಡ್ರೈ ಮಾಡೋತ್ತಿಗೆ 10 kg ಡ್ರೈ ಸಿಕ್ಕಿತ್ತು. ಅದು ಸಿಂಗಲ್ ಒಂದು ಮಾವಿನ ಮರ ಕಡ್ದಾಗಿ ನೋಡಿ. ಇನ್ನೊಬ್ರು ಸಬ್ಸ್ಕ್ರೈಬ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರೈಬರ್ಸ್ ಸಿಗ್ರೆ ಮಾತಾಡ್ತಿದ್ದಾರೆ. ಇವರು ಬಂದ್ಬಿಟ್ಟು ಕೊಣಂದೂರಿಂದ ಬಂದಿರೋ ರಾಘವಂತ ಅಂತಲ್ಲ, ನಮ್ಮದೇ ಏನು ಸಮಾಚಾರ? ಮೀನ್ಸ್ ಮಾಡ್ತಿದ್ದೀರಾ ಅಲ್ಲಿ? ಇಲ್ಲ, ನಾವು ಸ್ಟಾರ್ಟಿಂಗ್. ಓಕೆ 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 ಓಕೆ, ಸೂಪರ್ ಸೂಪರ್. ನೋಡ್ತಿದ್ದೀರಾ ವೀಡಿಯೋಸ್ ಎಲ್ಲ? ನೋಡ್ತಾ ಇದೀವಿ. ಹೌದಾ? ಥ್ಯಾಂಕ್ ಯು, ನೋಡ್ತಾ ಇದೀವಿ. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಚೋಲಮಂಡಿ ನೀರು ಕಡಿಮೆ ಬೇಕು, ನೀರು ಕಡಿಮೆ ಸಾಕು, ಮತ್ತೆ ಬಿಸಿಲಲ್ಲೂ ನೆರಳೆಲ್ಲ ಸ್ವಲ್ಪ ಡಾಟ್ ಕಾಲ್ ಬರುತ್ತೆ. ಅದು ಚೋಳಮಂಡಿ ಅಲ್ಲ, ಇದು ಚೋಳಮಂಡಿ, ಇದು ಇದು ಚೋಳಮಂಡಿ, ಇದು ಚೋಳಮಂಡಿ. ಇದರದ್ದು ಪ್ಯಾಟರ್ನ್ ಕಲರ್ ಎಲ್ಲ ಚೇಂಜಸ್ ಇರ್ತಲ್ಲ. ಹೌದೌದು, ಎಲ್ಲ 2 ಕಲರಲ್ಲಿ ಬರುತ್ತೆ. ಇದು ಬೆಳ್ಳನಾಮ ಬಂದಿದ್ದು ದಪ್ಪ ಕಾಳು, ಸೆಟರ್ ವೇಟ್ ಜಾಸ್ತಿ, ಇದು ಹಾರ್ವೆಸ್ಟಿಂಗ್ ಆಗೋಗಿದೆ. ಎಲ್ಲ ಒಂದು 2-3 ಮರ ಇದೆ ತೋರಿಸ್ತೀವಿ, ಒಳ್ಳೆ ವೆರೈಟಿ, ಸೆಟರ್ ವೇಟ್ ಜಾಸ್ತಿ, ಕೊಳ್ಳಲ್ಲೂ ಬರುತ್ತೆ. ಸರ್, ಇದು ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್, ಏನಕ್ಕೆ ಈ ತರ? ಇದು ರಂಡರ್ಸ್ ನನ್ನ ನರ್ಸರಿಗೆ ಈಗ ಕಟ್ಟಿ ನೆಕ್ಸ್ಟ್ ವಾರ ಕಟ್ ಮಾಡ್ಬೇಕು. ಇದೆಲ್ಲ ಸುತ್ತಿಟ್ಟಿರೋದು ಅಡಿಗಡೆ ಬೇರೆ ಹಿಡಿದಿರಲಿಲ್ಲ. ಇದು ಡ್ಯಾಮೇಜಸ್ ಬಾರಿ ಕಮ್ಮಿ ಬರುತ್ತೆ ನೋಡಿ. ಜೇಜ್ ಅಂತ ಕೂರ್ಗಿಂತ ಸಿಕ್ಕಿದ್ದಾರೆ ಸಬ್ಸ್ಕ್ರೈಬರ್ ನಂದು. ಹೌದು, ನೈಸ್, ವೆರಿ ಗುಡ್, ವೆರಿ ಗುಡ್. ಫೀಲಿಂಗ್ ದಿಸ್ ಇಸ್ ಆಲ್ ಮೊನೋಕ್ರಾಪ್ ಆಗಿ ಮೊನೋಕ್ರಾಪ್ ಇನ್ ಕೂರ್ಗ್ ಕಂಪ್ಲೀಟ್ಲಿ ವಾಶ್ ಔಟ್. ಗುಡ್,
Good. Exactly. All 3 years vines. Yes, yes. All 3 years vines, this much it has come now. Correct, correct. Very nice. Very nice. Yeah. Yes. You watch my vlogs? Yeah, definitely. I watch. Thanks. Every day I watch. Every day? Oh, not even the vlogs? All not. Dina not. Naan pakkathlo, like, you know, I know what's happening. Okay. Okay. But I want to every single vlog. And nanga chikmangalur bantinte moodigere. Oh, okay. Okay. Karthik inne modali popaili baba. We even went to the Bonda factory. Okay. Ali, not a rush, but then we managed the ice cream. Okay. Chayinda, Bonda factory, chayinda. Chayinda, but lot of rush. I mean, dumba hype ranike. ನೋಡಿ ಎಲ್ಲಿ ನೋಡಿದ್ರು ನಿಮ್ಗೆ ಸಾಲ್ ಸಿಗುತ್ತೆ ನೋಡಿ. ಇಲ್ಲಿ ಇದೆ, ಈ ಸೈಡ್ ಇದೆ, ಈ ಸೈಡ್ ಇದೆ ಸಾಲ್ ನೋಡಿ. ಸ್ಕೋಪ್ ಇರೋದ್ರಿಂದ ಅದೇ ಒಂದೂವರೆ, ಅದು ಇಲ್ಲಿ ಇಲ್ಲಿ ಹಾಕೋದಿಲ್ಲ, ಇಲ್ಲಿ ಮಾತ್ರ ಒಂದೂವರೆ ಅಡಿ, 2 ಅಡಿ ಡಿಸ್ಟೆನ್ಸ್ ಅಲ್ಲಿ ಮಾತ್ರ ಹಾಕಿ. ಇದು ವೇಳೆ ಏನ್ ಸಮಾಚಾರ? ಓಕೆ ಸರ್, ಏನ್ ಸಮಾಚಾರ? ನೋಡಿ ಬಂದಷ್ಟು ಬಂದು ಮಾತಾಡ್ಸಿದ್ರು, ನಮ್ಮ ಬ್ಲಾಗ್ ರೆಗ್ಯುಲರ್ ನೋಡ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು. ನಿಮ್ದು ಬಾಳೆಹೊನ್ನೂರಲ್ಲ? ಶೃಂಗೇರಿ ಸರ್. ಶೃಂಗೇರಿ ಸೈಡು ಮೆಣಸು ಇದೆ, ಪೆಪ್ಪರ್ ಬೆಳಿತಿದ್ದೀರಾ? ಸೂಪರ್. ಫ್ರೆಂಡ್ಸ್ಗಿಂತ ಹೆಚ್ಚಾಗಿ ರೋಗ ಬೆಳೀತಾ ಇದೆ, ರೋಗ ಜಾಸ್ತಿ ಆಗ್ತದೆ, ಅದು ನೋಡ್ಲಿಕ್ಕೆ ಬಂದಿದೆ. ಎಕ್ಸಾಕ್ಟ್ಲಿ ನೋಡಿ, ಈಗ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಹೇಳಿದ್ರು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೇಳಿರಲಿಲ್ಲ ಅಂತ. ಈಗ ಬನ್ನಿ, ನಿಮಗೋಸ್ಕರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನು ಮಾಡ್ತಾರೆ ವರ್ಷದಿಂದ ಒಂದು ಎಂಟೈರ್ ಇಯರ್ ಅಂತ ಹೇಳೋಣ. ಬಳ್ಳಿ ನೆಡೋತ್ತಿಗೆ ಸ್ವಲ್ಪ ಜಿಯೋ ಗ್ರೀನ್ ಹಾಕಿ ನೆಡ್ತೀವಿ ಜೂನಲ್ಲಿ. ಅದು ಗುಂಡಿ ತೆಗೆದು ನೆಡೋದಿಲ್ಲ, ಬೇಲೆನೇ ನೆಡೋದು, ಮಂಡ್ ರೈಸ್ ಮಾಡಿಕೊಡ್ತೀವಿ. ಓಕೆ. ಮತ್ತು ಜಿಯೋ ಗ್ರೀನು ರಾಲಿಗೋಲ್ಡ್ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅಡಿ ದೂರದಲ್ಲಿ ಹಾಕಿ ಮಣ್ಣು ಮುಚ್ಚಿಬಿಡ್ತೀವಿ. ಆಮೇಲೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಮಾತ್ರ ಸ್ವಲ್ಪ ಡಿ ಎ ಪಿ. ಎಷ್ಟು ಗ್ರಾಮ್ ಕೊಡ್ತೀರಾ? ಒಂದು ಸಣ್ಣ ಸಣ್ಣ ಬೆಳ್ಳಿಗೆ 50 ಗ್ರಾಮ್. 50 ಗ್ರಾಮ್. ಎರಡನೇ ವರ್ಷಕ್ಕೆ 100 ಗ್ರಾಮ್, 150 ಗ್ರಾಮ್ ಹಾಗೆ. ಓಕೆ. ಹಾಂ, 3-4 ವರ್ಷ ಆದರೆ 200 ಗ್ರಾಮ್ ಥರ ಎರಡೆರಡು ಸರಿ ಮೂರು ಸರಿ ಹಾಕ್ತೀವಿ. ಈಗ ಪ್ಲಾಂಟ್ ಮಾಡಿದ್ದು ಎಂಟೈರ್ ಎಷ್ಟು ಗ್ರಾಮ್, ಎಷ್ಟು ಸರಿ ಡೋಸ್ ಕೊಡ್ತೀರಾ ಸ್ಪ್ಲಿಟ್ ಡೋಸು? ಅದು 3 ಸರಿ 200 ಗ್ರಾಮ್ ಥರ. 3 ಸರ್ತಿ ಸಾಕಾಗ. ಕಾಫಿಗೆ ಸ್ವಲ್ಪ ಹಾಕ್ತೀವಿ. ಓಕೆ ಓಕೆ. ಈಗ ಅಷ್ಟು ಕೇರ್ ಇಲ್ಲ, ಕಾಳುಮೆಣಸಿ ಸ್ವಲ್ಪ ಕೇರ್ ಜಾಸ್ತಿ. ಓಕೆ. ಆಮೇಲೆ ಈಗ ಇನ್ನು 4 ಇಯರ್ಸ್ ಬಳ್ಳಿ, ಈ ಬಳ್ಳಿಗೆಲ್ಲ ಏನು ಮಾಡ್ತೀರಾ? ಈ ಬಳ್ಳಿಗೂ 3 ಸರಿ ಎನ್ ಪಿ ಕೆ ಕೊಟ್ಟಿದ್ದೀನಿ ನಾನು ಮಳೆಗಾಲದಲ್ಲಿ. 3 ಸರ್ತಿ ಎನ್ ಪಿ ಕೆ ಸ್ಪ್ರೇ ಮಾಡ್ತೀವಿ. ಎನ್ ಪಿ ಕೆ ಸ್ಪ್ರೇಯಿಂಗ್ ಮಾಡ್ತೀವಿ, ಡ್ರಮ್ಮಿಗೆ 1 ಕೆಜಿ, ಮೈಕ್ರೋನ್ಯೂಟ್ರಿಸ್ ಬೇರೆ ಯಾವ್ದಾದ್ರು ಸ್ಪ್ರೇಗೆ. ಓಕೆ. ಅಂದ್ರೆ ನಿಮ್ಗೆ 1 ಸರ್ತಿ ಇದಕ್ಕೆ 3 ಸರ್ತಿ ಇದಕ್ಕೆ ಕೊಡ್ತೀರಾ ಮೇಲೆ ಪೋಲಿಯೋರಲ್ಲಿ? ಇಲ್ಲ, ಎರಡೇ ಸರ್ತಿ, ಕೆಳಗೆ 3. 5. ಓಕೆ. ಮತ್ತೆ ಸಿ ಒ ಸಿ 2 ಟ್ರೆಂಚಿಂಗ್ ಮಾಡ್ತೀವಿ. ಓಕೆ. ಅದು ಸಿ ಒ ಸಿ ಇದ್ರೆ ಬೋಡೋ 2 ಸ್ಪ್ರೇ. ಈಗ ಫಸ್ಟ್ ಸಿ ಒ ಸಿಗೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ, ಈಗ 1 ಇಂಚ್ ಮಳೆ ಆದ್ಮೇಲೆ ಸಿ ಒ ಸಿ ಉಯ್ಬೇಕು ಅಂತ. ಸಿ ಒ ಸಿ ಜೂನ್ ಫಸ್ಟ್ ಗಿಂತ ಮುಂಚೆ ಅಟ್ಲೀಸ್ಟ್ ಒಂದು 20 ಇಂಚಸ್ ಮಳೆ ಆದ್ಮೇಲೆ ಉಯ್ಬೋದಾ? ಬೋಡೋ 2 ಸರಿ ಈ ಸರಿ ಸ್ಪ್ರೇ ಮಾಡಲಿಲ್ಲ, ಮಳೆ ಕಮ್ಮಿ ಇತ್ತಲ್ಲ, 2 ಸರಿ ಸ್ಪ್ರೇ ಮಾಡ್ತೀವಿ ಬೋಡೋ. ಮತ್ತೆ ವಾಟರ್ ಓಸ್ ಇರಿಗೇಷನ್ಸ್ ಟ್ರಿಪಲ್ ಕೊಡ್ತೀರಾ ನೀವು? ಹಾಕ್ತೀವಿ, ಡೆವಲಪ್ಮೆಂಟ್ ಹಾಕ್ತೀವಿ, ಅರ್ಧ ಕೆಜಿ ಮೆಣಸು ಕುಯ್ದಾದ್ಮೇಲೆ ಫಸ್ಟ್ ಪಾಲಿಯೆಸ್ಟರ್ ಯಾವ್ದು ಕೊಡ್ತೀರಾ ನೀವು? 90 ಲ್ಯಾನು ಮತ್ತೆ ಮೈಕ್ರೋನ್ಯೂಟ್ರಿಸ್ ಒಂದು, ಪ್ಲಾನ್ಫಿಕ್ಸ್ ಒಂದು 50, ಪ್ಲಾನ್ಫಿಕ್ಸ್ ಅದೊಂದು ಸ್ಪ್ರೇ ಕೊಡ್ಬೇಕು. ಓಕೆ, ಕೊಡ್ತೀವಿ. ಆದ್ಮೇಲೆ ನೆಕ್ಸ್ಟ್ ಹೋಗೋದೇ ಬೋರ್ಡಕ್ಕೆ ಹೋಗ್ತೀರಾ? ಜೂನಲ್ಲಿ ಅದೇ ನೆಕ್ಸ್ಟ್ ಪೋಲಿಯೋರಿಗೆ ಅದಕ್ಕೆ ಹೋಗ್ತೀರಾ? ಆಮೇಲೆ ಸೆಪ್ಟೆಂಬರ್ಲಿ ಮಳೆ ಬಂದರೆ ಇಲ್ಲ ಇದಕ್ಕೆ ಹೋಗ್ತೀರಾ, ಅದು ಪೋಲಿಯೋ ಸ್ಪ್ರೇಗೆ ಹೋಗ್ತೀರಾ, ಮೈಕ್ರೋನ್ಯೂಟ್ರಿಯೆಂಟು, ಅದ್ರ ಮೇಲೆ ಇದು ಗೊಬ್ಬರ ಅದೆಲ್ಲ ಮೇಂಟೈನ್ ಮಾಡ್ತೀರಾ? ಶೇಡ್ ಓಪನ್ ಇಷ್ಟೇ ಮಾಡ್ತೀರಾ ಇಲ್ಲ ಅಂತಾರೆ? ಆ್ಯಕ್ಚುಲಿ ಶೇಡ್ ಇದೀಗ ಮೊನ್ನೆ 2 ತಿಂಗಳ ಹಿಂದೆ ಮಾಡಿರೋದು. ಹೌದು, ನಾನು ತುಂಬ ಶೇಡ್ ಇತ್ತು, ಇಲ್ಲಾಂದ್ರೆ ಈ ಸರಿ ಕ್ರಾಪ್ ಜಾಸ್ತಿ ಬರೋದು ಎಲ್ಲರಲ್ಲೂ. ಈಗ ಮೇಲೆ ಸ್ವಲ್ಪ ಶೇಡ್ ಕಡಿಬೇಕಿದೆ, ಈಗ ಸ್ವಲ್ಪ ಸ್ವಲ್ಪ ಆಲ್ರೆಡಿ ಈಗ 2 ತಿಂಗಳು ಕಡಿದಿರೋದ್ರಿಂದ ಇನ್ನೊಂದು 2 ಅಡಿ ಬಿಡಿ, ಅಡಿಜೋಲ್ ಮಾತ್ರ ತೆಗಿತೀರಾ ಅಷ್ಟೇ, ಮೇಲ್ಗಡೆ ತೆಗೆಯಲ್ಲ ಫುಲ್ ಸರ್? 2 ವರ್ಷ ಹೋದ್ಮೇಲೆ ಟಾಪ್ ಮಾಡಿ. ಹೌದು, 25ಕ್ಕೆ ಶೇಡ್ ಲಾಪಿಂಗ್. ಯಾವ ತಿಂಗಳಲ್ಲಿ ತೆಗೆಯೋದು ಸರಿ? ಮೇ 1, ಏಪ್ರಿಲ್ ಲಾಸ್ಟ್. ಸೊ ಮತ್ತೆ ನನಗೆ ಲಾಸ್ಟ್ ವ್ಲಾಗ್ ಮಾಡಿದಾಗ ನನಗೆ ಕಮೆಂಟ್ಸ್ ಬಂದಿದ್ದು, ನಾನು ಸ್ವಲ್ಪ ಸ್ವಲ್ಪ ಕೇಳ್ತೀನಿ, ಯಾಕೆಂದ್ರೆ ಎಲ್ಲರೂ ಕ್ವಶನ್ಸ್ ಇತ್ತು, ನಾನು ರಿಪ್ಲೈ ಮಾಡಕ್ಕೆ ಹೋಗಿರಲಿಲ್ಲ. ಈಗ ಯಾವುದು ಬೆಸ್ಟ್ ವೆರೈಟಿ ಅಂತೀರಾ ನೀವು, ನಿಮ್ಮ ಪ್ರಕಾರ? ನನ್ನ 15 ವರ್ಷದ ಬೆಸ್ಟ್ ವೆರೈಟಿ ಪನ್ನೀರ್ 2 ವಿಜಯ್ 9-10 ಚೋಲಮಂಡಿ, ಇದು ಬೆಸ್ಟ್ ವೆರೈಟಿ. ಬೆಸ್ಟ್ ವೆರೈಟಿ. ಸೊ ಮತ್ತೆ ನಮಗೆ ಹೇಳ್ತಾರೆ ಪನ್ನೀರ್ 1 ಹಾಕಿ ಮ್ಯಾಕ್ಸಿಮಮ್ 50-60% ಇರಲಿ. ಬೆಸ್ಟ್ ವೆರೈಟಿ ಈ ತರ ಬೆಡ್ ರೈಸ್ ಮಾಡಿ. ಹೌದು, ಓಪನ್ ಪ್ಲೇಸ್ ಅಲ್ಲಿ ಸೂಪರ್ ವೆರೈಟಿ ಇದೆ ಪನ್ನೀರ್ 1. ನಮ್ಗೆ ಲಾಸ್ಟ್ ಬಂದಾಗ ಏನು ನಾವು ಅರ್ಥ ಮಾಡ್ಕೊಂಡಿದ್ದು ಅಂತಂದ್ರೆ 10 ಇಂಚ್ ಆಗಲಿ 100 ಇಂಚ್ ಆಗಲಿ ಟ್ರೆಂಚ್ ಮೇನ್ ಆಗುತ್ತೆ ಅಂತ. ಹೌದಲ್ಲ, 99% ಕಾಯಿಲೆ ಬರೋದಿಲ್ಲ, ಟ್ರೆಂಚ್ ಕವರ್ಡ್ ಆಗ್ಬಿಡುತ್ತೆ, 99% ಕಾಯಿಲೆ ಬರೋಲ್ಲ. ಹೌದೌದು, ಸೂಪರ್. ನೀವು 4 ವೆರೈಟಿ ಏನು ಚೆನ್ನಾಗಿದೆ ಅಂತ ಹೇಳ್ತೀರಿ, ಅದು ನಿಮ್ಮ ಏರಿಯಾಕ?
ನಮ್ಮ ಎರಿಕೆಲ್ಲ ಎಲ್ಲ ಕಡೆ ನೀಲಮುಂಡಿ ಪರವಾಗಿಲ್ಲ, ಬೆಸ್ಟ್ ವೆರೈಟಿ. ಎಲಿವೇಶನ್ 4000 ಫೀಟ್ ಮೇಲಿದ್ರೆ ಬರುತ್ತೆ ನೀಲಮುಂಡಿ ಚಲಮುಂಡಿ. ಬನ್ನಿ ಲಾಸ್ಟ್ ನಾನು ಪುತ್ತೂರು ವಿಸಿಟ್ ಫಾರ್ಮ್ಗೆ ಹೋಗಿರಲಿಲ್ಲ, ಯಾಕೆಂದ್ರೆ ಸ್ಮಾರ್ಟ್ ಇರಿಗೇಷನ್ ಅಂತ ಸಿಕ್ಕಾಪಟ್ಟೆ ನಡೆದಿತ್ತು. ಸುರೇಶ್ ಬಳ್ಳಾಲ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಸರ್ ಥ್ಯಾಂಕ್ ಯು, ಮತ್ತೆ ಈ ಮಗನು ನಂಗೆ ಮೆಸೇಜ್ ಮಾಡಿದ್ರು ಬರ್ತೀರಾ ಅಂತ. ಅವತ್ತು ಏನಂತ ಅರ್ಜೆಂಟ್ ಏನೋ ಕಾರ್ಯಕ್ರಮ ನಾವು ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮಿಂದ ಬಂದು ಎಷ್ಟೋ ಜನ ಹೇಳಿದ್ರೆ ಸಿಲ್ವರ್ ಪೋಲಿ ಎಲ್ಲ ಪೇಪರ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿದ್ರೆ ನಮ್ಮ ಸೈಡೆಲ್ಲ, ಅದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಮತ್ತೆ ಏನು ಹೇಳ್ತೀರಾ ಸರ್ ನಿಮ್ಮದು ಅಲ್ಲಿಗೆ ಏನು ವ್ಯತ್ಯಾಸ ನೋಡಿದ್ರಿ ಈಗ? ನಮಗೆ ಅಲ್ಲಿಗೆ ಮತ್ತೆ ತುಂಬ ವ್ಯತ್ಯಾಸ. ಇಲ್ಲಿಯ ವೆದರ್ ಬೇರೆ, ಹೌದು ನಮ್ಮ ವೆದರ್ ಬೇರೆ. ಹೌದು ನಮಗೆ ಅಲ್ಲಿ ಡ್ರೆಸ್ ಗಿಸ್ ಎಲ್ಲ ನಾವೇನು ಹೌದು ಇಲ್ಲ, ಇಲ್ಲಿ ಡ್ರೆಸ್ ಬೇಕು ಕಂಪ್ಲೀಟ್ಲಿ ಚೇಂಜ್. ಹೌದು ಆದರೆ ಇಲ್ಲಿ ಕಾಳು ಮೆಣಸಿಗೆ ಹೇಳಿದ ವಾತಾವರಣ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇವರು ಸಹ ನಮ್ಮ ಸ್ನೇಹಿತರೆ ಅವರು. ಹೌದು ಅಂದರೆ ಕೆಲವು ವರ್ಷದಿಂದ ನಾವು ಮಾತಾಡ್ತಾ ಇರ್ತೇವೆ. ಹೌದು ನಾವು ಆಚೆ ಈಚೆ ಮಾತಾಡ್ತಾ ಪರಸ್ಪರ ಮಾತಾಡ್ತಾ ಇರ್ತೇವೆ. ಒಳ್ಳೆ ಒಳ್ಳೆ ಇವತ್ತು ಭೇಟಿ ಅದೇ ಖುಷಿ ಆಯಿತು ನಿಜವಾಗ್ಲೂ. ಹೌದು ಸರ್. ಮತ್ತೆ ಸ್ಮಾರ್ಟ್ ಇರಿಗೇಷನ್ ಅಂತ ಎಷ್ಟು ಯೂಸ್ ಆಯಿತು ಸ್ಮಾರ್ಟ್ ಇರಿಗೇಷನ್ ನಿಮಗೆ? 100% ಎಲ್ಲ ಅಗ್ರಿಕಲ್ಚರ್ ಯೂಸ್ ಮಾಡಬೇಕು ಅಂತೀರಾ? ಖಂಡಿತ ಅಲ್ಲ, ನಾನೀಗ 4 ತಿಂಗಳಿಂದ ಯೂಸ್ ಮಾಡ್ತಾ ಇರೋದು ಹಾಕಿ ಹಾಕಿ. ಇವತ್ತು ನೋಡಿ ಇಲ್ಲಿಂದಲೇ ಈಗ ಸ್ಟಾರ್ಟ್ ಮಾಡಿದೆ, ಈಗ ತೋರಿಸಿದೆ. ಅವಾಗ ಅಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ, ಅಪ್ಪ ಹೋದಲ್ಲಿ ಏನೋ ಮಾಡ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಗುತ್ತೆ. ಸೂಪರ್. ಹೌದಲ್ಲ. ಮತ್ತೆ ಹೆಂಗಿತ್ತು ಲಾಸ್ಟ್ ಬ್ಲಾಗ್ ಮಾಡಿದಾಗ? ಚೆನ್ನಾಗಿದೆ ಸರ್. ಹೆಂಗಿತ್ತು ರೆಸ್ಪಾನ್ಸು? ಸಿಗಬಟ್ಟೆ ರೆಸ್ಪಾನ್ಸ್ ಇತ್ತು ಸೂಪರ್ ಮಾತ್ರ. ಅಷ್ಟೇ ಚೆನ್ನಾಗಿ ಬೆಳೆದಿದ್ದೀರ ಸರ್ ನೀವು. ನೀವು ಯಾಕೆಂದ್ರೆ ಒಂದ್ಸತಿ ವಾಶ್ ಔಟ್ ಆದ್ಮೇಲೆ ನೀವು ನಿಂತಿಲ್ಲ, ವಾಪಸ್ ಅದು ಮಾಡಿದ್ರಲ್ಲ ಅದ್ರಲ್ಲೇ ಇದ್ದಿತ್ತು. ನಿಜವಾಗ್ಲೂ ತುಂಬ ನಮಗಂತೂ ನಿಜವಾಗ್ಲೂ ಒಳ್ಳೊಳ್ಳೆ ನಾಲೆಜ್ ಗೇನ್ ಆಗ್ತಿದೆ ನೋಡಿ. ಎಂತೆಂಥವ್ರ ಜೊತೆ ಮೀಟ್ ಮಾಡ್ತಾ ಇದೀವಿ ನಾವು ನೋಡಿ. ಅರವಿಂದ ಅಣ್ಣನೂ ಇಲ್ಲೇ ಇದ್ದಾರೆ. ಅರವಿಂದಣ್ಣ ನೋಡಿ, ನಿಮಗೆ ಸ್ಮಾರ್ಟ್ ಇರಿಗೇಷನ್ ಫುಲ್ ಫೇಮಸ್ ಆಗ್ಬಿಟ್ಟಿತ್ತು. ಸುರೇಶ್ ಬಲ್ನಾಡ್ ಈಗ ಪೆಪ್ಪರ್ ಕಿಂಗ್ ಎಲ್ಲ ಕಡೆ ಅವ್ರದೇ ನ್ಯೂಸ್. ಸೊ ಹಾಗಾಗಿ ಅವ್ರು ಬಂದಿದ್ದು ಭಾರಿ ಒಳ್ಳೇದಾಯ್ತು. ತುಂಬಾ ಜನಕ್ಕೆ ಅವರಿಂದ ಮಾಹಿತಿ ಬೇಕು. ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಸಖತ್ ಜನ ತಗೊಂಡಿದ್ದಾರೆ. ಮಾತ್ರ ಇನ್ಸ್ಪಿರೇಷನ್ ಆಗಿ ಎಷ್ಟೋ ಜನ ಪೇಪರ್ ನಡ್ತಿದ್ದಾರೆ ಸಿಮೆಂಟ್ ಪೋಲಿಗೆ. ಪ್ರಶ್ನೆಗಳಿದ್ರೆ ಅವ್ರಿಗೆ ಕೂಡ ಕೇಳ್ಬೋದು. ನಾನು ಮೊದಲಾಗಿ ಒಂದು ಕೇಳಿಕೊಳ್ತೇನೆ, ನಮ್ಮಲ್ಲಿ ಬಂದವರು ಎಷ್ಟು ಜನ ಇದ್ದೀರಿ? ಕೈ ಎತ್ಬಹುದಾ? ನನಗೆ ವಾಪಸ್ ಅಂದ್ರೆ ಮೊನ್ನೆ ನನಗೆ ಗೊತ್ತಾಗ್ಲಿಲ್ಲ, ತುಂಬಾ ಜನ ಇರುವಾಗ ಯಾರೆಲ್ಲ ಇದ್ದೀರಿ ಏನು ಕತೆ ಅಂತ ಮಾತಾಡಿಸ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ನಾವೇನು ಈ ಕಡೆಯವರು ಅಂದ್ರೆ ನಮಗೆ ಪೆಪ್ಪರ್ ಹಿಡಿಯೋದು ಈ ಏರಿಯಾದಲ್ಲಿ ಅಂತ ಲೆಕ್ಕ. ಈ ಸಲ ಲೇಟ್ ಆಯ್ತು, ಜನವರಿ ಬೇಡ ಇನ್ನು. ಮತ್ತೆ ಸ್ವಲ್ಪ ಪ್ರಚಾರ ಬಂತು, ಇಲ್ಲ ಸರ್ ಮಾಡುವ ಮಾಡುವ ಅಂತ. ದೇವರದಿಂದ ಜನವರಿಯಲ್ಲಿ ಒಂದು ಮಳೆನೂ ಬಂತು, ಅದೊಂದು ಸ್ವಲ್ಪ ಗ್ರೀನರಿ ಇತ್ತು. ನಾವಂದ್ರೆ ಎಲ್ಲ ಡ್ರಿಪ್ ಮಾಡಿದ್ದೇವೆ, ಸ್ಪ್ರೇ ಜೆಟ್ ಹಾಕಿದ್ದೇವೆ, ಎಲ್ಲ ತೋಟ ಒಣಗಿಕೊಂಡು ಕಾಣ್ತಾ ಇನ್ನಿನ್ನು ಹೋದ ಕೂಡಲೇ ಮರ ಚೆನ್ನಾಗಿರುತ್ತೆ. ಅವರು ನಾವು ಅದರಲ್ಲಿಯೂ ಹಾಗೆ, ಅವರು ಸೋತು ಗೆದ್ದವರು ನಾವು ಹಾಗೆ. ಅಂದರೆ ನಾವು ಇಬ್ಬರು ಕಳ್ಕೊಂಡಿದ್ದೇವೆ ಒಂದು ಟೈಮಲ್ಲಿ. ಇದು ಏನು ಅಂದರೆ ಕಾಳು ಮೆಣಸಿನ ನಾವು ನಾಟಿ ಮಾಡಿದರೆ ಹೆಚ್ಚಿನವರು ಒಮ್ಮೆ ಸೋಲ್ತಾರೆ, ಸೋತು ಮತ್ತೆ ಆಗೋದಿಲ್ಲ ಅಂತ ಬಿಡುವಂಥ ಕ್ರಮ. ನಾವು ಹಾಗೆ ಮಾಡಲಿಲ್ಲ. ಆದ ಕಾರಣ ಈಗ ಕಾಳು ಮೆಣಸೇ ನಮ್ಮನ್ನು ಹಿಡ್ಕೊಂಡಿದೆ. ಮತ್ತು ಕಾಳು ಮೆಣಸು ಹೊಸದಾಗಿ ನಡುವವರಿಗೆ ನಾನೊಂದು ಮಾತು ಹೇಳ್ತೇನೆ, ನೀವು ನಿಮ್ಮ ಜಾಗಕ್ಕೆ ಏನು ಸೂಕ್ತವೋ ಆ ತಳಿಯನ್ನೇ ನೀವು. ಮತ್ತು ವೆರೈಟಿ ಅಂತ ತುಂಬ ಹೋಗಿ ಒಂದೊಂದು 3-4 ಮಾಡಿ ಅಲ್ಲಿ ಇನ್ನೊಂದು ಊರಲ್ಲಿ ಆಗ್ತದೆ ಅಂತೇಳಿ. ಈಗ ನಮ್ಮಲ್ಲಿಂದ ಹೊಸ ವೆರೈಟಿ ತಂದರೆ ಇಲ್ಲಿ ಒಳ್ಳೇದಾಗ್ತದೆ ಅಂತ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿಂದ ತಗೊಂಡೋದ್ರೆ ಆಗುತ್ತೆ, ನಮ್ಮಲ್ಲಿಂದ ತಂದರೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗ್ಬೋದು ಅಂತ ಆಗುತ್ತೆ ಅಂತಲೂ ಹೇಳೋದಿಲ್ಲ. ಆಗ್ಬೋದು. ಇಲ್ಲಿಯ ಪ್ರಾಕ್ಟೀಸು ನಮ್ಮ ಪ್ರಾಕ್ಟೀಸ್ಗೂ ವ್ಯತ್ಯಾಸ ಇದೆ. ಇವರಲ್ಲಿ ಒಂದು 4 ಬಳ್ಳಿ ಸ್ವಲ್ಪ ಡಿಮ್ಮದನ್ನು ನೋಡಿದೆ. ಹಾಗಾದರೆ ನಾವೇನು ಮಾಡ್ತೇವೆ ಅಂದರೆ ಕೂಡಲೇ ಬೋರ್ಡ ಬಿಡ್ತೇವೆ, ಅದಕ್ಕೆ ನಿಮಗೆ ಸಣ್ಣ ಬಣ್ಣ ಆಗೋದಿಲ್ಲ, ಬಳ್ಳಿ ಏನೂ ಆಗೋದಿಲ್ಲ. ಆದರೆ ಒಳ್ಳೆಯ ವಿಷಯ ಅದೇ. ಯಾರನ್ನ ನಾವು ಏನು ಕೃಷಿ ಮಾಡುವಾಗ 4 ಬಳ್ಳಿ ಹೋಗೋದು 4 ಸಹಜ, ಅದನ್ನೇ ನಾವು ಹೈಲೈಟ್ ಮಾಡಲಿಕ್ಕಿಲ್ಲ. ಅತ್ಯುತ್ತಮವಾಗಿ ಮಾಡಿದ್ದಾರೆ. ಇನ್ನೊಂದು ತೋಟ ಇದೆ, ಭಾರಿ ಖುಷಿ ಆಯ್ತು ನನಗೆ. ನೋಡಿ ನೆಟ್ ಆಫ್ ಎಮ್ ನೋಡಿ. ಏನ್ರಿ ಏನು ಸಮಾಚಾರ? ವಿಶೇಷ ಚೆನ್ನಾಗಿದ್ದೀರಾ? ಬೈಕ್ ಒಳ್ಳೆ ಹೆಲಿಕಾಪ್ಟರ್ ಥರ ಇದೆ ಸರ್. ಓಡಿಸ್ತೀರಾ ಸರ್? ನೋಡಿ ನೆಟ್ ಆಫ್ ಎಮ್ ನೋಡಿ ಹಿಂಗೆ ಟ್ರಿಪ್ಪು. ಇದ್ರೆ ನೀವು ಡೆಡ್ಲೈನು ಮಾಡ್ತೀರಲ್ಲ? ಹಾಂ, ಡೆಡ್ಲೈನ್ ಎಲ್ಲ ಮಾಡ್ತೀವಿ ಸರ್. ಈಗ ಡೆಡ್ಲೈನ್ ರೀಸೆಂಟ್ಲಿ ಪವನ್ ಗಂಗಾ ಎಸ್ಟೇಟಲ್ಲಿ ಮಾಡಿದ್ದೀವಿ ಸರ್. ಓಕೆ ಓಕೆ. 5 acres. ಹಾಂ ಹಾಂ ಹಾಂ. ಅದು ಒಂದು ಸಲ 1.2 acres ಹತ್ರ ಇರಿಗೇಷನ್ ಆಗ್ತಿದೆ. ಓಕೆ ಓಕೆ. ಅದು ಗ್ರಾವಿಟಿ ಇರಿಗೇಷನ್. ಏನು ಇದೆ ಎಷ್ಟಾಗುತ್ತೆ? ಇದು ಲ್ಯಾಟ್ರಲ್ ಟ್ಯಾಪ್ಸ್ ಗೊತ್ತು ಎಷ್ಟಾಗುತ್ತೆ? ಬನ್ನಿ ಈಗ ನರ್ಸರಿ ನೋಡ್ಕೊಂಬರೋಣ. ಮತ್ತು ಆ ಕಡೆ ನೀಲಮುಂಡಿ ಮತ್ತು ಚೋಲಮುಂಡಿ ಹಾಕಿದೆ. ನಿನ್ನ ಪನ್ನೆ ನೀಲ ವೆಳ್ಳನಾಭನ ಹಾಕಬೇಕೀಗ. ಇದು 10 ದಿನ ಆಗಿದೆ. ವಿಜಯ್ ಒಂದು 2 ಬೆಡ್ ಇದೆ ಅಷ್ಟೇ. ವಿಜಯ್ ಮದರ್ ಪ್ಲಾಂಟ್ ಸಣ್ಣದಿದೆಯಲ್ಲ, ರಂಡರ್ಸ್ ಕಮ್ಮಿ, ಮುಂದಿನ ವರ್ಷದಿಂದ ಆಗ್ತದೆ. ವಾಟ್ರಿಂಗ್ ಆಲ್ರೆಡಿ 13 ಹಾಕೋತಿ ಹಾಕಿದ್ದೀನಿ ವಾಟ್ರ್.
ಇನ್ನೊಂದು 15 ದಿನ ಬಿಟ್ಟು ರೀಸೈಕಲ್ ಆಗ್ತಾರೆ. ಕವರಿಂಗ್ ಇದೆಯಲ್ಲ, ಇನ್ನು 10 ದಿನಕ್ಕೆ ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ತೀವಿ. ಇದು ಹಿಂಗೆ ಮುಚ್ಚಿರಲ್ಲ, ನೋಡ್ರಿಂಗ್ ಇದು ಪೈಪಲ್ಲಿ ಹಿಡಿತೀವಿ ಮತ್ತು ಸ್ಪ್ರಿಂಗ್ಲರ್ ಮಾಡ್ತೀನಿ ಇದಕ್ಕೆ ನಾನು. ಇದು ಒಂದು 20 ದಿನ ಬಿಟ್ಟು ನೋಡಿಕೊಂಡು ಸ್ಪ್ರಿಂಗ್ಲರ್ ಲೈಟ್ ಆಗಿ ಕೊಡೋದು, ಆಮೇಲೆ ಎಲ್ಲ ಡ್ರೈ ಆದರೆ ಅದಕ್ಕೆ ಪೈಪಲ್ಲಿ ಹೋಸಲ್ ಹಿಡಿತೀವಿ. ಸೊ ಮ್ಯಾಕ್ಸಿಮಮ್ ಯಾವ್ದು ವೆರೈಟಿ ಇದೆ ನಿಮ್ಮ ಹತ್ರ ಇದರಲ್ಲಿ? ಮ್ಯಾಕ್ಸಿಮಮ್ ಪನ್ನೀರ್ ಬಣ್ಣ ಇದೆ 30,000, ನೀಲಮುಂಡಿ ಒಂದು 30,000 ಇದೆ, ಎಲ್ಲ 30,000 ಇದೆ. ಬೆಳ್ಳನಾಂಬ ಚೋಳಮುಂಡಿ ಫುಲ್ಲು ಈಗ ಇದು ಒಂದು 8 ದಿನಕ್ಕೆ ನಾನೀಗ ಇವತ್ತಿಂದ ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ತೀವಿ. ಒಂದು 15-20 ದಿನಕ್ಕೆ ಸೈಡ್ ಎರಡು ಓಪನ್ ಮಾಡ್ತೀವಿ ಅಷ್ಟೇ. ಫುಲ್ ರಿಮೂವ್ ಮಾಡ್ಬೇಕಾದ್ರೆ ಫುಲ್ ರಿಮೂವ್ ಇಲ್ಲ, ನೀರು ಸ್ಪ್ರಿಂಗ್ಲರ್ ಓನ್ ಮಾಡತ್ತೀವಿ ಮಾತ್ರ ಫುಲ್ ರಿಮೂವ್. ಮತ್ತೆ ಅರ್ಧ ಮತ್ತೆ ರಾತ್ರಿ ಹೊತ್ತೆಲ್ಲ ಓಪನ್ ಮಾಡ್ತೀವಿ, ಮಳೆ ಇಲ್ಲ ಅಂದರೆ ಓಪನ್ ಇಡ್ತೀವಿ. ಬನ್ನಿ ಇವ್ರ ನರ್ಸರಿ ಹೆಂಗೆ ಮಾಡ್ತಾ ಅಂತ ಪ್ರೋಸೆಸ್ ಹೇಳ್ಕೊಂಡು ನಾವು ಫಸ್ಟಿಂದ ಲಾಸ್ಟ್ ತನಕ ಹೆಂಗೆ ಅಂತ ನೋಡಿ. ಸರ್ ಇದು ಚೋಳಮುಂಡಿ ಸಿಂಗಲ್ ಗಣ್ಣು. ಓಕೆ, ಇದು ಕ್ಯಾರೋಡಿಕ್ಸ್ ಅಲ್ಲಿ ಲೈಟ್ ಪ್ರಮಾಣದಲ್ಲಿ ಹದ್ದಿರೋದು. ಇದನ್ನ ಮೂರು ಕಟ್ಟಿಂಗ್ಸ್ ಹಾಕ್ತೀವಿ ಇದಕ್ಕೆ. ಕ್ಯಾರೋಡಿಕ್ಸ್ ರೂಟ್ ಅಷ್ಟೇ, ಒಂದು ಸ್ವಲ್ಪ ಮೇಲೆ ಇಡ್ತೀವಿ ಅಷ್ಟೇ. ಓಕೆ, ಮೂರು ಹಾಕ್ತೀವಿ, ಮೂರು ಇಲ್ಲ ನಾಲ್ಕು ಹಾಕ್ತೀವಿ. ಗಣ್ಣಿಲ್ಲ, ಸಿಂಗಲ್ ಗಣ್ಣು ಮಾತ್ರ ಇರೋದು. ಸಿಂಗಲ್ ಗಣ್ಣು, ಕರೆಕ್ಟ್. ಸಿಂಗಲ್ ಗಣ್ಣು, ಈ ಗಣ್ಣು ಸ್ವಲ್ಪ ಮೇಲೆ ಇರುತ್ತೆ. ಸೊ ಬುಟ್ಟಿದು ಇದೇನಿದೆ ಸೈಜ್ ಏನಿದೆ? 7.4. ಈ ಥರ ಚುಚ್ಚಿ ಸ್ವಲ್ಪ ನೀರು ಹಾಕಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಭಾವಿಸ್ಟಿನ ಒಂದು ಸ್ಪ್ರೇ ಕೊಡ್ತೀವಿ. ಗ್ರಾಮ ಹಂಗೆ ಲಿಟ್ರಿಗೆ ಹಾಕಿ ಒಂದು ಸ್ಪ್ರೇ ಮಾಡಿ ಕವರಿಂಗ್ ಮಾಡಿಬಿಡ್ತೀವಿ. ವೇಣುಗೋಪಾಲ್ ಸರ್ ಅವ್ರು ಬಂದಿದ್ದಾರೆ ನೋಡಿಲಿ ಸರ್. ಮತ್ತೆ ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ವಿಡಿಯೋ ನೋಡಿದ್ರಾ ಸೀರೀಸ್ ಎಲ್ಲ? ನೋಡಿದ್ದೀನಿ. ಚೆನ್ನಾಗಿ ಬಂದಿದೆಯಾ? ಲಾಸ್ಟ್ ಎಲ್ಲ ಮಧ್ಯದಲ್ಲಿ ಚೆನ್ನಾಗಿದೆ. ಅದರಲ್ಲಿ ಯಾರು ನರ್ಸರಿ ಮಾಡಕ್ಕೆ ಕೊಟ್ಟಿದ್ದೀರಾ? ಇಲ್ಲಿ ಇಲ್ಲಿದ್ದಾರೆ ಸರ್. ಸೊ ಅದರಲ್ಲಿ ಅದೇ ಮನೆಗಾಗಲಿ ಮೊದಲು ನಮಗೆ ಯಾವುದಾನ ಒಳ್ಳೆ ತಡಿಗಳಿದ್ದು ನಮ್ಗೆ ಅದರದ್ದು ರನ್ನರ್ಸ್ ಕಡಿಮೆ ಇದೆ ಅಂದಾಗ ನಾವು ಇಲ್ಲಿ ಸಿಂಗಲ್ ನೋಡ್ ಕಟ್ಟಿಂಗ್. ಸಿಂಗಲ್ ನೋಡ್ ಕಟ್ಟಿಂಗ್ನಲ್ಲಿ ಅಡ್ವಾಂಟೇಜ್ ಏನಂದರೆ ರೂಟಿಂಗು ಸ್ಪ್ರೌಟಿಂಗು ಎರಡು ಒಟ್ಟೊಟ್ಟಿಗೆ ಬರುತ್ತೆ. ಇದರಲ್ಲಿ ಡಬಲ್ ನೋಡ್ ಕಟ್ಟಿಂಗ್ ಅಥವಾ ತ್ರಿಬಲ್ ನೋಡ್ ಕಟ್ಟಿಂಗಲ್ಲಿ ಸ್ಪ್ರೌಟಿಂಗ್ ಫಸ್ಟು, ಆಮೇಲೆ ಚಿಗುರು ಬಂದು ಮತ್ತೆ ನಾವು ಅದು ಹುಡ್ ಜಾಸ್ತಿ ಟೈಮ್ ಇಟ್ಟರೆ ಚಿಗುರು ಫಾರ್ವರ್ಡ್ ಆಗಿ ಮತ್ತೆ ಅದು ಬಿದ್ದೋಗ್ಬಿಡ, ಕಳಚಿ ಬಿದ್ದೋಗ್ಬಿಡ, ಬೇರೆ ಇನ್ನೂ ಬಂದಿರೋದಿಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಅದರಲ್ಲಿ. ಇದರಲ್ಲಿ ಇದು ಚಿಕ್ಕದು ಎತ್ತರ ಇಲ್ಲ ಹೀಗೆಲ್ಲ ನೀವು ತಗೊಳ್ಬೇಡಿ ಯಾವುದೇ. ಈಗಂತೂ ಈಗ ಪ್ರೋ ಟ್ರೈ ಮೆಥಡಲ್ಲಿ ಈಗ ಈ ಒಂದು ಜಿಂಜರು ಟರ್ಮರಿಕು ಅದನ್ನು ಕೂಡ ಬರ್ತಾ ಇದೆ, ಶುಗರ್ ಕೇನು ಕೂಡ ಹಾಗೆ ಬರ್ತಾ ಇದೆ. ದೊಡ್ಡ ಸೆಟ್ ಹಾಕೋದಿಲ್ಲ, ಒಂದು ಕಣ್ಣೆ ಹಾಕೊಂಡು ಹೋಗೋದು. ಆ್ಯಕ್ಚುಲಾಗಿ ನೀವು ಎರಡು ಒಂದು ಕಾಳು ಪಿ ಒಂದು ಮೂರು ಕಾಳಿಗೆ ಸಮ ಡ್ರೈ ಆದಾಗ ಲೀಟರ್ ವೆಯ್ಟ್ ಜಾಸ್ತಿ. ಇದು ಚೆನ್ನಾಗಿದೆ, ಇದು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ನಾನು ಹೇಳಿದೆ ಸೋರ್ಸ್ ಮಾಡ್ಕೊಳ್ಳಿ, ಬಳ್ಳಿ ತೋಟದಲ್ಲಿ ಇದೆ ಉಳಿದಿದೆವಂತೆ, ಬಾಕಿ ಯಾವುದೂ ಇಲ್ಲ, ಅದಕ್ಕೆ ಅದನ್ನೇ ಮಲ್ಟಿಪ್ಲೈ. ಇಲ್ಲ ನಮಗೆ ಇದು ಕಕ್ಕಬ್ಬೆ ಕೊಡಗು ಅಂತ ಆ ಏರಿಯಾದಲ್ಲಿ ಎಲ್ಲ ಸತ್ತೋಗಿದ್ದು, ಉಳಿದಿದ್ದೆ ಎರಡು. ಆ ಎರಡು ಬಳ್ಳಿನಲ್ಲಿ ನಮಗೆ 92 kg ಡ್ರೈ ಪೇಪರ್ ಬಂದಿತ್ತು. ಎರಡು ಬಳ್ಳಿ ಲಿಟರ್ ವೇಟ್ ಜಾಸ್ತಿ, ದಪ್ಪ ಕಾಳಲ್ಲ ಸರ್. ಕಕ್ಕಬ್ಬೆ ಇದು ಇದೇ ಥರನೇ ಹಿಡಿಯೋದಾ? ಇದು ಫಿಕ್ಸಿಂಗ್ ಹೌದು, ಇದೇ ಸೆಟ್ಟಿಂಗ್ ಇಷ್ಟೇ, ಇದೇ ಥರ ಬರುತ್ತೆ. ಸ್ವಲ್ಪ ಬರೋದು ರೇಟ್ ಜಾಸ್ತಿ ಅಲ್ಲ, ಬರೋದು ಲೇಟು, ಬೇಗ ಹಣ್ಣಾಗುತ್ತೆ. ಮತ್ತೆ ಒಡಕನ್ ಅಂತ ಅವ್ರು ಹೇಳ್ತಾರೆ, ಇದೆ ಇದು ಬೇರೆ ಅದು ಬೇರೆ ಅಂತ. ಅದು ಅದರಲ್ಲೇ ಬಂದಿದೆ. ಇದ್ರಲ್ಲಿ ಏನಂದ್ರೆ ಈಗ ಪೆಪ್ಪರ್ಗೆ 52 chromosomes, ಇದಕ್ಕೆ ಹಂಗಲ್ಲ, ಒಂದೊಂದಕ್ಕೂ ಒಂದಂತ ಕ್ರೋಮೋಸೋಮ್ ಇರುತ್ತೆ. ಅದು ಇದು ಇದಕ್ಕೆ ಪಾಲಿಪ್ಲಾಯ್ಡ್ ನಂಗೆ ತಗೊಳ್ತೀವಿ, ಹಾಗಾಗಿ ವೇರಿಯೇಷನ್ ಬರುತ್ತೆ. ಆಮೇಲೆ ಇದಕ್ಕೆ ಮಾರ್ಕೆಟಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಸಿಗುತ್ತೆ, ಖಾರ ಚೂರು ಕಡಿಮೆ, ಮಾರ್ಕೆಟ್ ರೇಟ್ ಜಾಸ್ತಿ. ಮತ್ತೆ ಇದಕ್ಕೆ ನೀರು ಕೊಡಬೇಕು, ಸ್ಪ್ರೇ ಮಾಡಬೇಕು, ಗೊಬ್ಬರ ಹಾಕಬೇಕು, ಏನೂ ಇಲ್ಲ, ಚೋಳಮಂಡಿ ಥರ ಅಲ್ಲ, ಆರಾಮಾಗಿ ಬರುತ್ತೆ. ಆಮೇಲೆ ದೊಡ್ಡ ಮರಗಳಿಗೆ ನೀವೇನು ಕಟ್ಟಿ ಎರಡು ಹತ್ತದು ಬೇಡ. ಸರ್ ಜೊತೆ ಇದ್ದಾಗೆಲ್ಲ ನಮ್ಗೆ ನಾಲೆಜ್ ಗೇನ್ ಆಗ್ತಾನೆ ಇರುತ್ತೆ. ಇವಾಗ ನೋಡಿ ಇನ್ನೊಂದು ಹೇಳ್ಕೊಡ್ತಿದ್ದಾರೆ ನಮಗೆ. ಈ ಪ್ಲಾಟಲ್ಲಿ ಒಂದು ಮೆಟೀರಿಯಲ್ ತಂದರೆ, ನಾವು ಯಾವುದನ್ನ ಒಂದು ಅಪರೂಪದ ಒಂದು ಮೆಟೀರಿಯಲ್ ತಂದರೆ ಅದು ನಮಗೂ ಬೆಳಿಬೇಕು, ಅದು ಗಿಡನೂ ಬೆಳಿಬೇಕು. ಅಂದರೆ ನಮಗೆ ಅದನ್ನು ಮಲ್ಟಿಪ್ಲಿಕೇಶನ್ ಬೇಕಾದ್ದು ಒಂದು ಎಕ್ಸ್ಕ್ಲೂಸಿವ್ ಒಂದು ಬ್ಲಾಕ್ ಬೇಕು. ಇದೆಲ್ಲ ಪೂರ್ತಿ ಇಲ್ಲಿ 19 ಹೋದ ವರ್ಷ ಇವ್ರ ಕೈ ಸಿಕ್ತು, ಆಗಲೇ ಮಲ್ಟಿಪ್ಲೈ ಮಾಡಿ ಇವರು ಅದು ಹಾಕ್ಕೊಂಡಿದ್ದಾರೆ. ತಕ್ಷಣ ಏನು ಮಾಡ್ತಾರೆ, ನಾವು ಅದಕ್ಕೆ ಬಿಟ್ಬಿಡ್ತೀವಿ, ಹಸಾರು ಒಣಗ್ತಾ ಇದೆ, ಡ್ರೈ ಆಗ್ತಾ ಇದೆ, ಇದಕ್ಕೆ ಏನು ಮಾಡಬೇಕು ಅಂತ. ಆದರೆ ಮೊದಲೇ ಅದಕ್ಕೆ ಏನು ಬೇಕು ಆ ಥರ ನೋಡಿ, ಇಲ್ಲಿ ಹಟ್ಟಿಂಗು ತೆಂಗಿನ ಅದೇನು ದೊಡ್ಡ ಕಾಸ್ಟ್ಲಿ ಮೆಥಡ್ ಅಲ್ಲ. ಅದಕ್ಕೆ ಎಲ್ಲಿ
ಪಶ್ಚಿಮದ್ದು ಮತ್ತೆ ದಕ್ಷಿಣದ್ದು ಸೂರ್ಯ ರಕ್ಷಣೆಗೆ ಏನ್ ಬೇಕು ಅಷ್ಟು ಬೇಕಾದ್ ಗರಿ ಕೊಟ್ಟಿದ್ದಾರೆ, ಅದ್ ಬದುಕುತ್ತೆ. ಹೌದು, ಬದುಕುತ್ತೆ. ಮತ್ತೆ ಗಿಡ ಬೆಳೆದಂಗೆ ಅದು ಬೆಳ್ಕೊಳ್ಳುತ್ತೆ. ಬೆಳೆದಂಗೆ ಆ ತುದಿಯಿಂದ ಮೂರಡಿ ಬಿಟ್ಟು ಮಿಕ್ಕದ್ ಏನೇನು ಇರುತ್ತೆ, ಮೂರಡಿ ಅಷ್ಟು ಮಾತ್ರ ಇಲ್ಲಿ ತುದಿಯಿಂದ ಮೂರಡಿ ಮಾತ್ರ ತೆಕ್ಕೊಳ್ತಾರೆ. ಶೇಡ್ ಐದು ಶೇಡ್ ಆಗುತ್ತೆ, ಇದು ಶೇಡ್ ಒಂದು ಅಂಬ್ರೆಲಾ ಶೇಡ್ ಕರೆಕ್ಟ್ ಆಗಿ ಬಂದಿರುತ್ತೆ. ಆಮೇಲೆ ಇಲ್ಲಿ ಕಾವೇರಿ ಕೂನಲ್ಲಿ ಸಿಲ್ವರ್ ಹಾಕೋದ್ ಬೇಡ ಅಂತ, ಪೆಪ್ಪರ್ ಮಾತ್ರ ಇದು ಹೇಳಿ ಮಾಡಿಸಿ ಸ್ಟ್ಯಾಂಡರ್ಡ್. ನಮ್ಗೆ ಬೇರೆ ಯಾವ್ದು ಸಿಕ್ಕುದಿಲ್ಲ, ಯಾವ್ದ್ರಲ್ಲೂ ಸಿಕ್ಕುದಿಲ್ಲ. ಸರ್ ಎಷ್ಟು ಒಂಬತ್ತು ಸಿಕ್ಕಿತ್ತು ನಿಮಗೆ ಟೋಟಲ್ ಪನ್ನೀರ್? ಬರೀ ಎರಡೇ ಗಿಡ, ಈಗ ಎಷ್ಟು ಮಲ್ಟಿಪ್ಲೈ ಮಾಡಿದೀರಾ? ಐನೂರು ಮರ ಇದೆ, ಐನೂರು ಮರದಲ್ಲಿ ಟಾಪ್ ಶೂಟರ್ ಇದು ಈ ಮೊನ್ನೆ ಒಂದು ಐದಾರು ತಿಂಗಳ ಹಿಂದೆ ಹಾಕಿರೋದು. ಎಲ್ಲ ಲೋಟಾ ಮೆಥಡ್, ಎಲ್ಲ ಲೋಟಾ ಮೆಥಡ್. ಅದು ನಿಮ್ಮ ಮೆಥಡ್ ಏನಾ? ರನ್ನರ್ಸ್ ಕಮ್ಮಿ, ರನ್ನರ್ಸ್ ಇರಲಿಲ್ಲ, ಎಲ್ಲ ಲೋಟಾ ಮೆಥಡ್, ಎರಡೇ ಮರದಲ್ಲಿ. ಏನು ಸಕ್ಸಸ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕೆಳಗಿಂದ ಖುಷಿಯಾಗಿ. ನಾವು ಹೇಳಬೇಕಾಗಿದ್ದು ಒಂದು ಮಲ್ಚಿಂಗು, ಒಂದು ಕಟ್ಟಿಂಗು, ಎರಡು ಮೆಥಡ್. 4 kg ಪೇಪರ್ ರೆಡಿಯಾಗಿ ನಿಂತಿರುತ್ತೆ, 2 ವರ್ಷಕ್ಕೆ 2 ವರ್ಷಕ್ಕೆ 4 kg ಪೇಪರ್ ರೆಡಿ ಇರುತ್ತೆ. ಇದು ನರ್ಸರಿ ಮಿಕ್ಸ್ಚರು, ಸಿಕ್ಕ ಸಿಕ್ಕಿದ ಮಣ್ಣು ತಂದು ಹಾಕೊಳ್ಳೋದಲ್ಲ, ಮಣ್ಣು ತಂದ್ಬಿಟ್ಟು ಅದನ್ನು ಕರೆಕ್ಟಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಆ ಪ್ರಪೋರ್ಷನ್ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಎರಡು ಪೋರ್ಷನ್ನು ಮೇಲ್ಗಡೆ ಅದು ಮಣ್ಣು, ಒಂದು ಪೋರ್ಷನ್ ಸ್ಯಾಂಡು, ಒಂದು ಪೋರ್ಷನ್ ಕಾಂಪೋಸ್ಟ್. ಸೂಪರ್. ಅದಿಷ್ಟು ಮಾಡಿನೇ ಅಲ್ಲಿ ಮುಂದಕ್ಕೆ ಅಲ್ಲಿ ಒಳಗಡೆ ತೊಗೊಂಡೋಗಿರ. ಹೌದು, ನೋಡಿದ್ವಿ ಸರ್, ತುಂಬ ಚೆನ್ನಾಗಿದೆ ನರ್ಸರಿ. ಲಾಸ್ಟ್ ಟೈಮ್ ನೋಡಿಲ್ಲ ನರ್ಸರಿ, ಇವತ್ತು ನೋಡಿದ್ವಿ, ಭಾರಿ ಚೆನ್ನಾಗಿದೆ ಮಾತ್ರ. ಸೂಪರ್. ಮತ್ತೆ ಎಲ್ಲರೂ ಕೇಳಿದ್ರು ನರ್ಸರಿ ನಂಬರ್ ಕೊಟ್ಟಿಲ್ಲ ಅಂತ, ಈಗ ಏನು ಅಂತಾರೆ? ಇವಾಗ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ, ನೀವು ಇವಾಗಲಿಂದೇ ಕಾಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ, ನರ್ಸರಿ ಒಂದು ತಿಂಗಳು ಇರಬೇಕಾದ್ರೆ ನಂಬರ್ ಕೊಡ್ತೀನಿ, ಎಲ್ಲ ಕಾಲ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ, ಇಲ್ಲಾಂತಾರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಫೋನ್ ತಗೊಂಡು May 3rd ಅವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿ. ಓಕೆ, May 3rd ನಿಮ್ಮ ನಂಬರ್ ಕೊಡ್ತೀನಿ, ಅವತ್ತು ಎಲ್ಲರನ್ನೂ ಮಾತಾಡ್ಸ್ಕೊಳ್ಳಿ. ಅಲ್ಲಿ ತನಕ ಬೇಡ, ಯಾಕೆಂದ್ರೆ ಅವರು ಸಖತ್ ಬ್ಯುಸಿ ಆಗಿರ್ತಾರೆ. ಬನ್ನಿ, ವಿಡಿಯೋ ಎಂಡ್ ಟೈಮ್ ಬಂದಿದೆ ಈಗ ಸರ್. ತುಂಬ ಖುಷಿ ಆಯಿತು ನಿಮ್ದು ನೋಡ್ಬಿಟ್ಟು. ಮತ್ತೆ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದಲ್ಲ ಹೆಂಗಿತ್ತು? ರೆಸ್ಪಾಂಡ್ ಎಲ್ಲ ಭಾರಿ ಚೆನ್ನಾಗಿರುತ್ತಲ್ಲ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ನೀವು ನಮ್ಮ ಜೊತೆಗೆ ನೀವು ಇರಲೇಬೇಕೀಗ ಸರ್. ಲಾಸ್ಟ್ ಬ್ಲಾಗ್ ಅಂತೂ ತುಂಬ ಖುಷಿ ಆಯಿತು, ಭಾರಿ ಚೆನ್ನಾಗಿತ್ತು ಮಾತ್ರ. ಥ್ಯಾಂಕ್ ಯು ವೆರಿ ಮಚ್. ಇವರು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು, ನಿಮ್ಮದು ಫುಲ್ ಟೋಟಲ್ ಎಷ್ಟು ನೀವು ಐಡಿಯಾಸ್ ಕೊಟ್ಟರೆ, ಎಷ್ಟು ವಿಷಯ ಹೇಳಿದ್ರೆ ಎಲ್ಲರಿಗೂ ತುಂಬ ಖುಷಿಯಾಗಿತ್ತು ಸರ್. ಮತ್ತು ಪುನಃ ವಿಸಿಟ್ ಮಾಡ್ತಿದ್ದೆ ಸರ್ ಆರ್ಗ್ಯಾನಿಕಿಂದ ಅಭಿನಂದನೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಹೆಂಗೆ ಅನಿಸ್ತು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು? ಹೌದು ಸರ್, ಥ್ಯಾಂಕ್ ಯು. ಈಗ ಬನ್ನಿ, ಈಗ ಇನ್ನೊಂದು ತೋಟ ವಿಸಿಟ್ ಇದೆ ಸರ್. ಅಲ್ಲಿದ್ದು ವಿಶೇಷತೆ ಏನೋ ಹೇಳಿಬಿಡಿ ಸರ್, ನಿಮ್ಮದಲ್ಲೇ ಏನಿದೆ ಆ ಸೈಡು ಅಮಾನುಲ್ಲಾ ಸರ್ ಅವ್ರದ್ದು? ಅಮಾನುಲ್ಲಾದ ಏನಂತಂದರೆ, ಯಾವಾಗಲೂ 1 ರೂಪಾಯಿ ಇಟ್ಟರೆ ಕನ್ನಡಿ ಗಂಟು ನಟ್ಟನ್ನು ಹೊಡ್ಕೊಳ್ತಾ ಇರ್ತೀವಿ. ಹೌದು, ಅಲ್ಲಿ ಯಾವಾಗಲೂ 3 ರೂಪಾಯೇ ಕಾಣೋದು ನಮಗೆ. ಒಂದೇ ಒನ್ ಟನ್ ಪೆಪ್ಪರು, 1 ಟನ್ ಅಡಿಕೆ, 1 ಟನ್ ಕಾಫಿ ಎಲ್ಲುಂಟು ಎಕ್ಸಾಕ್ಟ್ಲಿ ಅದನ್ನ ನಾವು ಅಲ್ಲಿ ನೋಡ್ತಿದ್ವಿ. ಫುಲ್ ಮಿಕ್ಸ್ ಕ್ರಾಪ್ ನೋಡ್ತಾ ಇದೀವಿ. ಆಮೇಲೆ ಆ ಮನುಷ್ಯ ಯಾವಾಗಲೂ ಅಷ್ಟೇ, ಆ ಭೂಮಿಲೇ ಜೊತೆಗೆ ಅವನು ಬೆಳ್ಕೊಂಡು ಬಂದಾಗ ಹೌದು ಅವಾಗ ಆ ಮಟ್ಟಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇರ್ತದೆ. ಇವರು ಹೌದು, ಈಗ ಇಲ್ಲಿ ತೋಟದ ನೋಡಿದ್ರಲ್ಲ, ಮರದಸೆಯಲ್ಲಿ ಇವರೇ ಮಾಡ್ಕೊಳ್ತಾರೆ. ಮಣ್ಣು ತೋಟದ ಜೊತೆಗೆ ಅವ್ರು ಬೆಳ್ಕೊಂಡ್ ಬಂದಿದ್ದಾರೆ. ಹೌದು, ಯಾರು ಅಮ್ಮನಿಲ್ಲ, ಹಾಗಾಗಿ ತೋಟ ಹಾಕಿ ಬಂದಿದ್ದಾರೆ. ಒಂದು ಅಟ್ಯಾಚ್ಮೆಂಟ್ ಮನೇಲಿ, ನಾವು ಹೇಗೆ ಕುಟುಂಬ ನಮ್ಮ ಸಂಸಾರ, ಆ ಅಟ್ಯಾಚ್ಮೆಂಟ್ ಇದ್ದಾಗ ಆ ತೋಟ ಅಷ್ಟು ಚೆನ್ನಾಗಿ. ಹೌದು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸಿಕ್ಕಣ ತುಂಬ ಪುನಃ ಖುಷಿ ಆಯಿತು, ಪುನಃ ನಿಮ್ದು ವ್ಲಾಗ್ ಬಂದು ನಿಮ್ಮ ಜೊತೆ ಮೀಟ್ ಮಾಡಿಬಿಟ್ಟು. ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ, ವಿಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.